अपने सार्वजनिक आस्पत्र के केपीसीसी कार्याध्यक्ष सतीश जारकिहोली भेटी वैद्यर जोतेगे समालोचने कोरोना मूरने अले बरुव साध्यते इदे एंदु तज्ञरु अभिप्राय पट्टिद्दु अदरंते जिले एल्ला सरकारी आस्पत्रेगे भेटी नीडी अलिन समस्येगळ बग्गे माहिती पडेयुत्तिद्दु वैद्यरु कूड माहिती नीडुत्तिद्दारे एंदु केपीसीसी कार्याध्यक्ष सतीश जारकिहोळी हेळिदरु इवत्तु नावु कांग्रेस पक्षद नियोगदिंद इडी जिल्लेयल्लि इरुवंत आस्पत्रेगळिगे तालूका आस्पत्रेगळिगे भेटी नीडुत्ता इद्देवे अल्लि एनु समस्ये इदे ಮತ್ತೆ ಈ ರೀತಿ ಈಗಿನವರೆಗೆ ಕೋವಿಡ್ ಪೇಷಂಟನ್ನು ಯಾವ ರೀತಿ ಅವ್ರು ಟ್ರೀಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಏನಾದ್ರು ಮುಂದೆ ಸಮಸ್ಯೆ ಇದೆಯಾ, ಅವ್ರಿಗೇನಾದ್ರು ಅವಶ್ಯಕತೆ ಇದೆಯಾ, ಮತ್ತು ವಿಶೇಷವಾಗಿ ಮುಂದಿನ ಮೂರನೇ ಅಲೆ ಬರ್ತಾ ಇದೆ, ಅದಕ್ಕೆ ಏನು ತಯಾರಿ ಮಾಡ್ತೀವಿ ಅನ್ನೋ ಸಮೀಕ್ಷೆ ಮಾಡಲಿಕ್ಕೆ ಡಾಕ್ಟ್ರ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಏನು ಮುಂದಿನ ದಿನಗಳಲ್ಲಿ ಮತ್ತೆ ಸಮಸ್ಯೆ ಆಗಬಾರ್ದು, ಈಗ ಯಾವ ರೀತಿ ಪೇಷಂಟ್ ಟ್ರೀಟ್ ಮಾಡಿದ್ದಾರೆ ಅದನ್ನೆಲ್ಲ ಮಾಹಿತಿ ತಗೊಳ್ಳಿಕ್ಕೆ ಬಂದಿನಿ. ವೈದ್ಯಾಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಏನು ಸಮಸ್ಯೆ ಇದೆ ಅವ್ರದ್ದು ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನು ಸರ್ಕಾರ ಮಟ್ಟದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಪಕ್ಷದ ವತಿಯಿಂದ. ಆ ಕಾರಣಕ್ಕಾಗಿ ವಿಸಿಟ್ ಮಾಡಿದ್ದೀವಿ. ಇನ್ನು ತೈಲ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದ ಅವರು, ಪೆಟ್ರೋಲ್ 100ರ ಗಡಿ ದಾಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇಂದು ಅಥಣಿಯಲ್ಲೂ ಕೂಡ ನಮ್ಮ ಮುಖಂಡರು ಪ್ರತಿಭಟನೆ ನಡೆಸಿದ್ದು ಇದು ಕೇವಲ ನಮ್ಮ ಪಕ್ಷದ ಹೋರಾಟ ಆಗಬಾರದು, ಇದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿದಲ್ಲಿ ಕೇಂದ್ರದ ಮೇಲೆ ಒತ್ತಡ ಬೀಳುತ್ತದೆ ಎಂದರು. ಬೆಲೆ ಏರಿಕೆ 100ರ ಗಡಿ ದಾಟಿದೆ, ಸೊ ಅದನ್ನು ಪ್ರತಿಭಟನೆಗಾಗಿ ಇಡೀ ರಾಜ್ಯ ತುಂಬ ನಾವು ಬ್ಲಾಕ್ ವತಿಯಿಂದ ಪ್ರತಿಭಟನೆ ಮಾಡ್ತಿದ್ದೆವು. ಇವತ್ತು ಅಥಣಿಯಲ್ಲಿ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರು ಕೂಡ ಜನರ ಜಾಗೃತಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ 100ರ ಗಡಿ ದಾಟಿದೆ, ಇನ್ನೂ ಅದು ಎಲ್ಲಿಗೆ ಹೋಗ್ತೈತೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಬರೀ ನಮ್ಮ ಪಕ್ಷ ಅಷ್ಟೇ ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು, ಸಾರ್ವಜನಿಕ ಕೂಡ ಇದರಲ್ಲಿ ಭಾಗಿಯಾಗಬೇಕು, ಅಂದರೆ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಬರ್ತದೆ. ಇನ್ನು ಸಿಎಂ ಬದಲಾವಣೆ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಸಿಎಂ ಬದಲಾವಣೆ ವಿಚಾರ ಎನ್ಕ್ಯಾಶ್ ಮಾಡುವ ಪ್ರಶ್ನೆ ಇಲ್ಲ, ಈಗಲೂ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿಯಲಿ ಎಂದು ಆಶಿಸಿದರು. ನಾವೇನು ಎನ್ಕ್ಯಾಶ್ ಮಾಡೋಕೆ ಆಗೋಲ್ಲ, ಯಾಕಂದ್ರೆ ಅವ್ರ ಪಕ್ಷದಲ್ಲಿ ನೋಡೋಣ. ಇನ್ನು ಎಲ್ಲಿ ಪಾಪ ಎಲ್ಲಿ ಹೇಳಿದಾರೆ ಅವರು, ಇನ್ನು ನಮ್ಮ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅವರು ಇನ್ನೂ ಮುಂದುವರಿಬೇಕಂತ ನಮ್ಮ ಆಶೆ. ಹ್ಞೂ, ಪ್ರಶ್ನೆ ಅಲ್ಲಿ ಇದೀಗ ಮಾಡಲಿ, ಕೆಲಸ ಮಾಡಲಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಜಿ ಇಂಧನ ಸಚಿವ ವೀರಕುಮಾರ್ ಪಾಟೀಲ್, ಚುಕ್ಕೋಡಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಅನಿಲ್ ಸುನದೋಳಿ, ಗಜಾನನ್ ಮಂಗಸುಳಿ, ನ್ಯಾಯವಾದಿ ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.